ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಕಾರ್ತಿಕ ಮಾಸದಲ್ಲಿ ತುಳಸಿ ದೇವಿಯ ಮುಂದೆ ಹಚ್ಚುವಂಥ ಒಂದು ವಿಶೇಷ ದೀಪಾರಾಧನೆ, ಸರ್ವಶ್ರೇಷ್ಠವಾದಂತಹ ದೀಪಾರಾಧನೆನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ದೀಪವನ್ನು ನಾವು 365 ಬತ್ತಿಗಳನ್ನು ಹಾಕಿ ಹಚ್ಚುವಂಥದ್ದು. ಬಹಳ ಶ್ರೇಷ್ಠ ಈ ಕಾರ್ತಿಕ ಮಾಸದಲ್ಲಿ ಹಚ್ಚೋದು. ಹಾಗಾದರೆ ಬನ್ನಿ ಹೇಗೆ ಅಂತ ತಿಳ್ಕೊಂಡು ಬರೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಪೀಠದ ಮೇಲೆ ಸುಂದರವಾಗಿ ರಂಗೋಲಿಯನ್ನು ಹಾಕಿ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ನೆಲದ ಮೇಲೂ ಕೂಡ ಹಾಕ್ಕೊಳ್ಬೋದು. ನೆಲದ ಮೇಲೆ ಸ್ವಲ್ಪ ಅರಿಶಿನವನ್ನು ಹಚ್ಚಿ ಅರಿಶಿನದ ಮೇಲೆ ಚೆನ್ನಾಗಿರುವಂತಹ ರಂಗೋಲಿಯನ್ನು ಹಾಕ್ಕೊಳ್ಳಿ. ಆ ರಂಗೋಲಿಯ ಸುತ್ತಲೂ ಕೂಡ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿಕೊಂಡು ಹೂವಿನಿಂದ ಅಲಂಕಾರ ಮಾಡ್ಕೊಳ್ಳಿ. ಇದನ್ನು ತುಳಸಿ ದೇವಿಯ ಮುಂದೆನೇ ಮಾಡ್ಕೋಬೇಕು. ನೀವು ತುಳಸಿ ಕುಂಡವನ್ನು ಎಲ್ಲಿಟ್ಟಿರ್ತೀರೋ ಅಲ್ಲೇ ಈ ರೀತಿ ರಂಗೋಲಿ ಹಾಕಿ ಅಲಂಕಾರವನ್ನು ಮಾಡಿ ಅಲ್ಲೇ ತುಳಸಿ ದೇವಿಯ ಎದುರುಗಡೆ ದೀಪವನ್ನು ಹಚ್ಚಬೇಕಾಗತ್ತೆ. ಇವಾಗ ಈ ದೀಪವನ್ನು ಹಚ್ಚೋದಕ್ಕೆ ನಮಗೆ ತೆಂಗಿನಕಾಯಿ ಚಿಪ್ಪು ಬೇಕಾಗತ್ತೆ. ಸಾಮಾನ್ಯವಾಗಿ ನಾವು ಎಲ್ಲ ದೀಪವನ್ನು ಮಣ್ಣಿನ ಹಣತೆಯಲ್ಲಿ, ಅಂದರೆ ಮಣ್ಣಿನ ದೀಪದಲ್ಲಿ ಹಚ್ತೀವಿ. ಇದ್ರ ವಿಶೇಷ ಏನಂದರೆ ತೆಂಗಿನಕಾಯಿ ಚಿಪ್ಪಲ್ಲಿ 365 ಬತ್ತಿಗಳನ್ನು ಹಾಕಿ ಹಚ್ಚುವಂಥದ್ದು. ಅದಕ್ಕೋಸ್ಕರ ಒಂದು ಚಿಪ್ಪನ್ನು ತಗೊಳ್ಳಿ, ಅದನ್ನು ನೀಟಾಗಿ ತೊಳ್ಕೊಂಡು ಒಳಗಡೆ ಇರುವಂಥದ್ದನ್ನೆಲ್ಲ ನೀಟಾಗಿ ತೆಗೆದು ಅದಕ್ಕೆ ಪೂರ್ತಿಯಾಗಿ ಅರಿಶಿನವನ್ನು ಹಚ್ಚಬೇಕು, ಒಳಗೆ ಈಚೆ ಎರಡೂ ಕಡೆಯೂ ಕೂಡ. ಇವಾಗ ಪೀಠದ ಮೇಲೆ ನಾನು ಅರಿಶಿನ ಕುಂಕುಮ ಎಲ್ಲ ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ಈ ಚಿಪ್ಪಿಗೆ ಅರಿಶಿನವನ್ನು ಹಚ್ಚಿದೀವಲ್ಲ, ಅರಿಶಿನ ಹಚ್ಚಿದ ಮೇಲೆ ಸುತ್ತಲೂ ಕೂಡ ಅರಿಶಿನ ಕುಂಕುಮ ಇಟ್ಟು ಅಲಂಕಾರವನ್ನು ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ಸುತ್ತಲೂ ಅರಿಶಿನ ಕುಂಕುಮ ಇಟ್ಟು ಅಲಂಕಾರವನ್ನು ಮಾಡಿದ್ದೀನಿ. ಮೊದಲೇ ಹೇಳಿದಾಗೆ 365 ಬತ್ತಿಗಳು ಬೇಕಾಗತ್ತೆ ಈ ದೀಪ ಹಚ್ಚೋದಕ್ಕೆ. ನಿಮಗೆ ಎಲ್ಲ ಗ್ರಂಥಿಗೆ ಅಂಗಡಿಯಲ್ಲಿ ಕಾರ್ತಿಕ ಮಾಸದಲ್ಲಿ ಹಚ್ಚುವಂಥ 365 ಬತ್ತಿಗಳನ್ನ ಕೊಡಿ ಅಂದರೆ ಖಂಡಿತವಾಗ್ಲೂ ಕೊಡ್ತಾರೆ. ಆ ಬತ್ತಿಗಳನ್ನ ತೊಗೊಂಡು ಬಂದು ನೀವು ಈ ದೀಪವನ್ನು ಹಚ್ಚಬೇಕಾಗತ್ತೆ. ಸುಮಾರು ಜನ ಕೇಳ್ತಾ ಇದ್ರಿ ಮನೆಯಲ್ಲಿ ಈ ದೀಪ ಹಚ್ಬೋದಾ ಅಂತ. ಖಂಡಿತವಾಗ್ಲೂ ಮನೆಯಲ್ಲಿ ಈ ದೀಪವನ್ನು ಹಚ್ಬೋದು. ನೋಡಿ, ಇವಾಗ ಆ ರಂಗೋಲಿಯ ಮೇಲೆ ಒಂದು ವೀಳ್ಯದೆಲೆ ಇಟ್ಕೊಂಡಿದ್ದೀನಿ. ವೀಳ್ಯದೆಲೆ ಮೇಲೆ ಯಾವುದಾದ್ರೂ ಒಂದು ಧಾನ್ಯವನ್ನು ಹಾಕ್ಕೊಳ್ಬೇಕು. ನಾನಿವತ್ತು ಗೋಧಿಯನ್ನು ಹಾಕ್ತಾ ಇದ್ದೀನಿ. ಗೋಧಿ ಬದಲು ನೀವು ಭತ್ತವನ್ನು ಹಾಕ್ಬೋದು, ಅಕ್ಕಿಯನ್ನು ಹಾಕ್ಬೋದು, ಅಥವಾ ಬೇರೆ ಯಾವುದೇ ಧಾನ್ಯವನ್ನು ಕೂಡ ಹಾಕ್ಬೋದು. ಇವಾಗ ನಾವು ತಯಾರು ಮಾಡ್ಕೊಂಡಿರೋವಂಥ ತೆಂಗಿನಕಾಯಿ ಚಿಪ್ಪನ್ನು ಆ ಗೋಧಿಯ ಮೇಲೆ, ಆ ಧಾನ್ಯದ ಮೇಲೆ ಇಟ್ಟು ಆನಂತರ 365 ಬತ್ತಿಗಳನ್ನು ಆ ಒಂದು ತೆಂಗಿನಕಾಯಿ ಚಿಪ್ಪಿನೊಳಗಡೆ ಇಟ್ಕೊಂಡು ಎಣ್ಣೆ ಹಾಕಿ ನೀಟಾಗಿ ಆ ಬತ್ತಿಯನ್ನು ಪೂರ್ತಿಯಾಗಿ ಸಂಪೂರ್ಣವಾಗಿ ನೆನೆಯೋ ರೀತಿ ಎಣ್ಣೆಯನ್ನು ಹಾಕಬೇಕು. ಸುತ್ತಲೂ ಕೂಡ ಹತ್ತಿ ಇರುತ್ತಲ್ಲ, ಅದು ಪೂರ್ತಿಯಾಗಿ ನೆನೆದ್ರೆ ದೀಪ ಚೆನ್ನಾಗಿ ಜಾಸ್ತಿ ಹೊತ್ತು ಹುರಿಯುತ್ತೆ. ಅದಕ್ಕೋಸ್ಕರ ಇನ್ನು ಈ ದೀಪವನ್ನು ಯಾವತ್ತು ಹಚ್ಚಬೇಕು ಅಂತ ನೀವೆಲ್ಲರೂ ಕೇಳ್ತೀರಾ. ಖಂಡಿತವಾಗ್ಲೂ ಈ ದೀಪವನ್ನು ತುಳಸಿ ಹಬ್ಬದ ದಿನ ಹಚ್ಚಿ ತುಂಬ ಶ್ರೇಷ್ಠ. ಅದನ್ನು ಹೊರತಾಗಿ, ಅದನ್ನು ಬಿಟ್ಟು ನೀವು ಕಾರ್ತಿಕ ಹುಣ್ಣಿಮೆಯ ದಿನ ಈ ದೀಪ ಹಚ್ಚಿದ್ರೂ ಕೂಡ ಅಷ್ಟೇ ಶ್ರೇಷ್ಠ ಅಂತ ಹೇಳ್ತಾರೆ. ಇದರ ಸುತ್ತ ದೀಪ ಹಚ್ಚೋದಕ್ಕೆ ಅಂತಂದ್ಬಿಟ್ಟು ನಾನು ಅಕ್ಕಿ ಹಿಟ್ಟಿನ ದೀಪಗಳನ್ನು ಕೂಡ ತಯಾರು ಮಾಡ್ಕೊಂಡಿದ್ದೀನಿ. ಆ ದೀಪಗಳಿಗೂ ಕೂಡ ಅರಿಶಿನ ಕುಂಕುಮ ಇಟ್ಟು ಅಲಂಕಾರವನ್ನು ಮಾಡಿದ್ದೀನಿ. ಇವಾಗ ಈ ದೀಪಗಳನ್ನು ಕೂಡ ನಾವು ಈ ದೀಪದ ಸುತ್ತಲೂ ಇಟ್ಕೊಳ್ಳೋಣ. ದೀಪವನ್ನು ನೆಲದ ಮೇಲೆ ಇಡಬಾರ್ದು, ಅದಕ್ಕೋಸ್ಕರ ಒಂದು ವೀಳ್ಯದೆಲೆ ಮೇಲೆ ನಾನು ಈ ದೀಪಗಳನ್ನು ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ದೀಪದ ಸುತ್ತಲೂ ಕೂಡ ನಾನು ಈ ಅಕ್ಕಿ ಹಿಟ್ಟಿನ ದೀಪಗಳನ್ನು ಇಡ್ತಾ ಇದ್ದೀನಿ. ವಿಷ್ಣುವಿಗೆ ಅತ್ಯಂತ ಶ್ರೇಷ್ಠವಾಗಿರುವಂತಹ ದೀಪ ಇದು, ಅಕ್ಕಿ ಹಿಟ್ಟಿನಿಂದ ಮಾಡಿರುವಂತಹ ದೀಪ. ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ಹಚ್ಚೋದು ತುಂಬ ಶ್ರೇಷ್ಠ. ಪ್ರತಿ ಸಲವೂ ಕೂಡ ನಾವು ಮಣ್ಣಿನ ದೀಪಗಳನ್ನು ಹಚ್ಚುತ್ತಾ ಇದ್ವಿ, ಈ ಸಲ ವಿಶೇಷವಾಗಿ ಅಕ್ಕಿ ಹಿಟ್ಟಿನಿಂದ ದೀಪವನ್ನು ಹಚ್ಚುತ್ತಾ ಇದ್ದೀವಿ. ನೋಡಿ, ಮಧ್ಯದಲ್ಲಿ ನಾನು 365 ಬತ್ತಿಗಳ ಹಾಕಿರುವಂಥ ಒಂದು ದೀಪ ಹಚ್ಚಿದ್ದೀನಿ. ಹಾಗೆ ಸುತ್ತಲೂ ಕೂಡ 6 ದೀಪಗಳನ್ನು ಅಕ್ಕಿ ಹಿಟ್ಟಿನಿಂದ ಮಾಡಿರುವಂಥ ದೀಪಗಳನ್ನು ಹಚ್ತಾ ಇದ್ದೀನಿ. ಇನ್ನು ಈ ಅಕ್ಕಿ ಹಿಟ್ಟಿನ ದೀಪಗಳೆಲ್ಲ ತಣ್ಣಗಾದ ಮೇಲೆ ಇದನ್ನು ಸಪ್ರೇಟಾಗಿ ಒಂದು ಕವರಲ್ಲಿ ಶೇಖರಣೆ ಮಾಡಿಟ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ತೊಗೊಂಡೋಗಿ ಯಾವುದಾದ್ರೂ ಒಂದು ಹಸುವಿಗೆ ತಿನ್ನಿಸಿದ್ರೆ ತುಂಬ ಶ್ರೇಷ್ಠ. ಹಸುಗಳು ಇಲ್ಲ ಅನ್ನೋರು ನೀವು ಬೇಕಿದ್ರೆ ಅದನ್ನು ನೀರಲ್ಲಿ ಕರಗಿಸ್ಬಿಟ್ಟು ಯಾರೂ ತೊಳಿದೇ ಇರೋವಂಥ ಕಡೆ ಹಾಕಬೇಕಾಗತ್ತೆ. ಇವಾಗ ಈ ದೀಪಗಳನ್ನು ನಾನು ಏಕಹಾರತಿಯಿಂದ ಹಚ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಕಳೆಯಾಗಿ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು. ಈ ದೀಪವನ್ನು ಹಚ್ಚೋದು ತುಂಬ ಅಂದರೆ ತುಂಬ ಶ್ರೇಷ್ಠ. ಇನ್ನು ದೀಪದ ಕೆಳಗಡೆ ಇಟ್ಟಿರುವಂಥ ಈ ಧಾನ್ಯದ ಜೊತೆ ಇನ್ನೂ ಸ್ವಲ್ಪ ಧಾನ್ಯವನ್ನು ಸೇರಿಸಿ ಯಾರಿಗಾದರೂ ದಾನವನ್ನು ಕೊಟ್ಟರೆ ತುಂಬ ಒಳ್ಳೆಯದು. ಈ ಕಾರ್ತಿಕ ಮಾಸದಲ್ಲಿ ಸರ್ವಶ್ರೇಷ್ಠವಾದಂತಹ ದೀಪ ಹಚ್ಚೋದು ತುಂಬ ಒಳ್ಳೆಯದು. ಈ ದೀಪವನ್ನು ಹಚ್ಚಿ ನೀವು ಕೂಡ ಅಖಂಡ ಪುಣ್ಯ ಪ್ರಾಪ್ತಿಯನ್ನು ಪಡ್ಕೊಳ್ಳಿ ಅಂತ ಈ ಮೂಲಕ ನಿಮ್ಮನ್ನ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.